ನಮಸ್ಕಾರ, ಯು ಟಿವಿ ಕನ್ನಡಕ್ಕೆ ಸ್ವಾಗತ. ಬೈಕ್ ಮೇಲೆ ಏನಾದರೂ ಸಾಮಾನು ತಗೊಂಡು ಹೋಗ್ಬೇಕಂತಂದ್ರೆ ಒಂದು ಕಾಟನೋ ಒಂದು ಚೀಲನೋ ಏನೋ ಒಂದು ಇಟ್ಕೊಂಡು ಹೋಗ್ತಿರ್ತೀವಿ. ಆದರೆ ಇಲ್ಲಿ ಒಬ್ಬ ಹುಡುಗ ನಿಜವಾಗ್ಲೂ ಆ ಒಂದು ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ನೋಡಿದೆ, ಜಸ್ಟ್ ಒಂದು 15 ಸೆಕೆಂಡ್ ಐತಿ, ನಿಜವಾಗ್ಲೂ ತುಂಬ ಗ್ರೇಟ್ ಅಂತ ಅನಿಸಿತ್ತು. ಆ ಒಂದು ಬೈಕ್ ಮೇಲೆ, ಟೂ ವೀಲರ್ ಬೈಕ್ ಮೇಲೆ ಒಂದು ಫ್ರಿಡ್ಜ್ನ ಹೋಗ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಹೇಳಿದ್ರೆ ನೀವು ನಂಬಂಗಿಲ್ಲ. ಸಣ್ಣ ಒಂದು ವಿಡಿಯೋ ಹಾಕ್ತೀನಿ ನೋಡಿ, ಇಲ್ಲಿ ಪ್ಲೇ ಆಗ್ತಾ ಇದೆ ನೋಡಿ. ನಿಜವಾಗ್ಲಲ್ವಾ, ಯಾವತ್ತಾದರೂ ಈ ರೀತಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯನೇ ಇಲ್ಲ. ಯಾಕಂತಂದರೆ ಒಂದು ಕಾಟನೋ ಒಂದು ಕಿಂಟಲೋ ಅಥವಾ 1.5 ಕಿಂಟಲೋ ಅಷ್ಟರ ಮಟ್ಟಿಗೆ ಒಯ್ಯೋಕೆ ಎಲ್ರಿಗೂ ಸ್ವಲ್ಪ ಸಾಧ್ಯತೆ ಇರುತ್ತೆ. ಆದರೆ ಇಲ್ಲಿ ಒಂದೇ ಇಟ್ಟಿಗೆ ಡಬಲ್ ಡೋರ್ ಫ್ರಿಡ್ಜ್ನೇ ಬೈಕಲ್ಲಿ ಒಯ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಗ್ರೇಟ್ ಅಪ್ಪ. ನಿಜವಾಗ್ಲೂ ಇಂಥ ಟ್ಯಾಲೆಂಟು, ಇದನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೊಡ್ಬೇಕು ಇವರಿಗೆ. ಅಷ್ಟು ಈಸಿ ಅಲ್ಲ, ಯಾಕಂತಂದರೆ ಒಂದು ಅದನ್ನು ಬ್ಯಾಲೆನ್ಸ್ ಮಾಡ್ಬೇಕಂತಂದರೆ ಎಷ್ಟು ಹೈಟ್ ಇದೆ ನೋಡ್ರಿ, ಆ ಬೈಕ್ಗಿಂತ ಮೇಲೆ ಇದೆ. ನಮ್ಗೆ ಸುಮ್ಮನೆ ಜಸ್ಟ್ ಒಂದು ಹಿಡ್ಕೊಳಕ್ಕೂ ಆಗಂಗಿಲ್ಲ. ಅಂಥದ್ದು ಟೂ ವೀಲರ್ ಬೈಕ್ ಮೇಲೆ ಅಷ್ಟು ನೈಸ್ ಸಿಂಪಲ್ ತಕ್ಕಂತ ಹೋಗ್ತಾ ಇದ್ದಾರೆ ಅವರು. ನಿಜವಾಗ್ಲೂ ಒಂದು ಗ್ರೇಟ್. ಈ ವಿಡಿಯೋ ನೋಡಿ ನಿಮಗೆ ತುಂಬಾ ಇಷ್ಟ ಆಯ್ತಂತ ಅನ್ಸುತ್ತೆ. ಹಾಗಾದ್ರೆ ತಡ ಆಯ್ತು ಸ್ನೇಹಿತರೆ, ಈಗಲೇ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿಗೋಣ, ಬಾಯ್. ಕನ್ನಡಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.